ಸ್ನೇಹಿತರೆ, ನಟಿ ಊರ್ವಶಿ ಬಗ್ಗೆ ನಿಮಗೆ ಹೆಚ್ಚೇನು ಹೇಳಬೇಕಿಲ್ಲ, ಯಾಕಂದ್ರೆ ಆಕೆಯ ಪರಿಚಯ ನಿಮಗೂ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ಸೇರಿದಂತೆ ಕನ್ನಡ ಸಿನಿಮಾ ರಂಗದ ಘಟಾನುಘಟಿ ನಾಯಕರಿಗೆ ನಾಯಕಿಯಾಗಿ ಸೈ ಅನ್ನಿಸಿಕೊಂಡಿದ್ದ ನಟಿ. ಕೇರಳದಲ್ಲಿ ಜನಿಸಿ ದಕ್ಷಿಣ ಭಾರತದ ಅದ್ಭುತ ನಟಿ ಅನ್ನಿಸಿಕೊಂಡಿರುವ ಊರ್ವಶಿ ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ನಟಿಸಿದ್ದಾರೆ. ನಿಮಗೆ ಆಶ್ಚರ್ಯ ಆಗಬಹುದು, ಊರ್ವಶಿ 700ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 10ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ನಂತರ ನಟನೆಯಲ್ಲಿ ಸಿಕ್ಕಾಪಟ್ಟೆ ಯಶಸ್ಸು ಗಳಿಸಿದ್ದ ಊರ್ವಶಿ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಸೋತು ಸುಣ್ಣವಾಗಿದ್ದಾರೆ. ನಿಜಕ್ಕೂ ಅದೊಂದು ಕಣ್ಣೀರ ಕಥೆ. ಹೌದು, 23 ವರ್ಷಗಳ ಹಿಂದೆ ಊರ್ವಶಿ ಮಲಯಾಳಂ ನಟ ಮನೋಜ್ ಕೆ ಜಯನ್ ಕೈ ಹಿಡಿದಿದ್ರು. ಅಂದ್ರೆ 2000ನೇ ಇಸವಿಯಲ್ಲಿ ಊರ್ವಶಿ ವಿವಾಹವಾದ್ರು. ಇಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ತೇಜಲಕ್ಷ್ಮಿ ಎಂಬ ಮಗಳಿದ್ದಾಳೆ. ಆರಂಭದಲ್ಲಿ ದಾಂಪತ್ಯ ಚೆನ್ನಾಗಿಯೇ ಇತ್ತು. ಆದರೆ ಆ ನಂತರದ ದಿನಗಳಲ್ಲಿ ಕೌಟುಂಬಿಕ ಕಲಹ ಉಂಟಾಗಿ 2008ರಲ್ಲಿ ಊರ್ವಶಿ ಮತ್ತು ಮನೋಜ್ ವಿಚ್ಛೇದನ ಪಡೆದುಕೊಂಡ್ರು. ಆದರೆ ವಿಚ್ಛೇದನಕ್ಕೆ ಅಸಲಿ ಕಾರಣ ಏನು ಅನ್ನೋದು ಇದುವರೆಗೂ ಗೊತ್ತಿರಲಿಲ್ಲ. ಇದೀಗ ಊರ್ವಶಿ ಮನೋಜ್ ಕೆ ಜಯನ್ ಜೊತೆಗಿನ ವಿಚ್ಛೇದನದ ಹಿಂದಿನ ಅಸಲಿ ಕಾರಣವನ್ನ ಮೊತ್ತ ಮೊದಲ ಬಾರಿಗೆ ರಿವೀಲ್ ಮಾಡಿದ್ದಾರೆ. ನಮ್ಮ ವಿಚ್ಛೇದನಕ್ಕೆ ಮುಖ್ಯವಾದ ಕಾರಣವೆಂದರೆ ಮದ್ಯದ ಚಟ. ಮನೋಜ್ ಮನೆಯಲ್ಲಿ ಎಲ್ಲರಿಗೂ ಕುಡಿಯುವ ಅಭ್ಯಾಸ ಇತ್ತು. ಆರಂಭದಲ್ಲಿ ಮನೋಜ್ ನನಗೆ ಕುಡಿ ಕುಡಿ ಅಂತ ಒತ್ತಾಯ ಮಾಡಿದ್ರು. ಆದರೆ ಬರ್ತಾ ಬರ್ತಾ ನಾನು ಅದಕ್ಕೆ ಕಂಪ್ಲೀಟ್ ಅಡಿಕ್ಟ್ ಆದೆ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂತು. ಇದರಿಂದಲೇ ನನ್ನ ಮಗಳು ನನ್ನಿಂದ ದೂರ ಆದ್ಲು. ಹೀಗೆ ಒಂದು ಕಾಲದ ಟಾಪ್ ನಟಿ ತನ್ನ ಗತಕಾಲ ನೆನೆದು ಕಣ್ಣೀರು ಹಾಕಿದ್ದಾರೆ. ಡೈವರ್ಸ್ ಬಳಿಕ ಮಗಳನ್ನ ಪಡೆಯಬೇಕು ಅಂತ ಕೋರ್ಟ್ ಮೊರೆ ಹೋದೆ. ನಾನು ಕುಡಿಯುತ್ತೇನೆ ಅಂತ ಕಾರಣ ಹೇಳಿ ಮನೋಜ್ ನನ್ನ ಮಗಳನ್ನ ನನ್ನ ಬಳಿ ಬರದಂತೆ ಮಾಡುತ್ತಿದ್ರು. ಇದರಿಂದ 5 ವರ್ಷ ನಾನು ನೊಂದು ಹೋದೆ, ಖಿನ್ನತೆಗೆ ಜಾರಿ ಹೋದೆ. ಆಮೇಲೆ ಶಿವಪ್ರಸಾದ್ ಜೊತೆ ಮದುವೆಯಾದೆ. ಆಗ ನನ್ನ ವಯಸ್ಸು 40. ಇಷ್ಟು ಲೇಟಾಗಿ ಎರಡನೇ ಮದುವೆಯಾದೆ ಅಂತ ಜನರು ಅದಕ್ಕೂ ವ್ಯಂಗ್ಯ ಮಾಡಿದ್ರು ಅಂತ ಊರ್ವಶಿ ನೊಂದುಕೊಂಡಿದ್ದಾರೆ. ವಿಚ್ಛೇದನದ ನಂತರ ಊರ್ವಶಿ 2013ರಲ್ಲಿ ಚೆನ್ನೈ ಮೂಲದ ಕನ್ಸ್ಟ್ರಕ್ಷನ್ ವ್ಯಾಪಾರದ ಮಾಲೀಕ ಶಿವಪ್ರಸಾದ್ ಅವರನ್ನ ವಿವಾಹವಾದ್ರು. ಈ ದಂಪತಿಗೆ ಇಶಾನ್ ಪ್ರಜಾಪತಿ ಎಂಬ ಮಗನಿದ್ದಾನೆ. ಇನ್ನು ಊರ್ವಶಿ ಮೊದಲ ಪತಿ ಮನೋಜ್ ಕೆ ಜಯನ್ ಅವರು 2011ರಲ್ಲಿ ಆಶಾ ಎನ್ನುವವರನ್ನ ಮದುವೆಯಾದ್ರು. ಇವರಿಗೆ ಅಮೃತ್ ಎಂಬ ಮಗನಿದ್ದಾನೆ. ಜೀವನ ಎಂದಿಗೂ ಹೂವಿನ ಹಾಸಿಗೆಯಲ್ಲ. ಕೆಲವರಿಗೆ ವೃತ್ತಿ ಜೀವನ ಚೆನ್ನಾಗಿದ್ರೆ ವೈಯಕ್ತಿಕ ಜೀವನ ಮಕಾಡೆ ಮಲಗಿರುತ್ತದೆ. ಇನ್ನು ಕೆಲವರಿಗೆ ವೈಯಕ್ತಿಕ ಜೀವನ ಸೂಪರ್ ಆಗಿದ್ರೆ ವೃತ್ತಿ ಜೀವನ ದರಿದ್ರವಾಗಿರುತ್ತೆ. ಇಲ್ಲಿ ಊರ್ವಶಿಗೆ ಹಣ, ಅಂತಸ್ತು, ಹೆಸರು ಎಲ್ಲ ಇದ್ರೂ ಕುಡಿತದ ಚಟ ಅವರ ವೈಯಕ್ತಿಕ ಬದುಕನ್ನ ಚಿಂದಿ ಚಿತ್ರಾನ್ನ ಮಾಡಿ ಹಾಕಿದೆ.